Hi friends, welcome back to my YouTube channel. ನಾನು ರತೀಶ್, ನೀವು ನೋಡ್ತಾ ಇರೋ ಟೆಕ್ನಿಕಲ್ ವರ್ಲ್ಡ್ ವ್ಯೂ. ಆಸ್ ಎ ಟೆಕ್ ಯೂಟ್ಯೂಬರ್, ಟೆಕ್ನಾಲಜಿ ಯಾವ ರೀತಿ ಈ ಒಂದು ಕೊರೋನಾ ವೈರಸ್ ಜೊತೆ ಫೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಹೇಳಬೇಕಾಗಿರೋದು ನನ್ನ ಒಂದು ಜವಾಬ್ದಾರಿ. ಸೊ ಈ ಒಂದು ಕಾರಣಕ್ಕೆ ಈ ವಿಡಿಯೋದಲ್ಲಿ ಟೆಕ್ನಾಲಜಿ ಯಾವ ತರ ಈ ಒಂದು ವೈರಸ್ ಜೊತೆ ಫೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದೆ ಅನ್ನೋ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೇಸಿಕಲಿ ಕೊರೋನಾ ವೈರಸ್ ಬಗ್ಗೆ ತಿಳ್ಕೊಳ್ಳೋಣ. ಕೊರೋನಾ ವೈರಸ್ ಏನಿದೆ, ಅದು ಒಂದು ಪ್ರೋಟೀನ್ ನ ಒಂದು ಶೆಲ್ ಹೊಂದಿರುವಂತಹ ಒಂದು ವೈರಸ್. ಈ ಒಂದು ವೈರಸ್ ಯಾವ ರೀತಿ ನಿಮ್ಮ ಒಂದು ಬಾಡಿಯಲ್ಲಿ ಇನ್ಫೆಕ್ಟ್ ಮಾಡುತ್ತೆ ಅಂತಂದ್ರೆ, ಈ ಒಂದು ವೈರಸ್ ನ ಮೇನ್ ಡೆಡ್ಲಿ ಒಂದು ಸಿಮ್ ಒಂದು ಪವರ್ ಅಂತ ಏನು ಅಂದ್ರೆ, ಇದು ನಿಮ್ಮ ಒಂದು ಗಾಳಿ ಅಂದ್ರೆ ಉಸಿರಾಡುವಂತಹ ಗಾಳಿಯಿಂದ ಕೂಡ ಬೇರೆಯವರಿಗೆ ಸ್ಪ್ರೆಡ್ ಆಗುತ್ತೆ. ಇದೇ ಈ ಒಂದು ವೈರಸ್ ನ ತುಂಬಾನೇ ಡೆಡ್ಲಿ ಆಗಿ ಮಾಡ್ತಾ ಇರೋಂಥದ್ದು. ನಿಮ್ಮ ಒಂದು ಕಣ್ಣೀರಿಂದ ಕೂಡ ಈ ಒಂದು ವೈರಸ್ ಏನಿದೆ ಅದು ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇದೆ. ಬೇರೆ ಯಾವ ವೈರಸ್ ಈ ತರ ಒಂದು ಸ್ಪೀಡ್ ಅಲ್ಲಿ ಸ್ಪ್ರೆಡ್ ಆಗೋದಿಲ್ಲ. ಈ ಒಂದು ವೈರಸ್ ಈ ಒಂದು ಸ್ಪೀಡ್ ಅಲ್ಲಿ ಸ್ಪ್ರೆಡ್ ಆಗೋದ್ರಿಂದ ಈ ಒಂದು ವೈರಸ್ ತುಂಬಾ ಡೆಡ್ಲಿ ವೈರಸ್ ಆಗುತ್ತೆ. ಮೇನ್ಲಿ ವೈರಸ್ ನಿಮ್ಮ ಒಂದು ದೇಹಕ್ಕೆ ಕಣ್ಣು ಮೂಗು ಅಥವಾ ಬಾಯಿಯಿಂದ ಎಂಟರ್ ಆಗ್ತಾ ಇದ್ದಂಗೆ ಎಂಟರ್ ಆಗಿದೆ ನಿಮ್ಮ ಒಂದು ಶ್ವಾಸಕೋಶ ಏನಿದೆ ಅದಕ್ಕೆ ಫಸ್ಟ್ ಟಾರ್ಗೆಟ್ ಮಾಡುತ್ತೆ. ಟಾರ್ಗೆಟ್ ಮಾಡಿದ್ಮೇಲೆ ನಿಮ್ಮ ಒಂದು ಶ್ವಾಸಕೋಶದಲ್ಲಿರುವಂತಹ ಒಂದು ಸೆಲ್ಸ್ ನ ಸಾಯಿಸ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ಒಂದು ಶ್ವಾಸಕೋಶಕ್ಕೆ ಎಂಟರ್ ಆಗಿ ಅಲ್ಲಿ ಇದ್ರ ಒಂದು ಏನು ಪ್ರಮಾಣ ಇತ್ತು, ಒಂದಿದ್ದು ಎರಡಾಗುತ್ತೆ, ಎರಡು ನಾಲ್ಕಾಗುತ್ತೆ, ಇದ್ರ ಒಂದು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಆಗ್ತಾ ಈ ಒಂದು ಶ್ವಾಸಕೋಶನ ನಿಷ್ಕ್ರಿಯ ಮಾಡ್ತಾ ಹೋಗುತ್ತೆ, ನಿಮಗೆ ಉಸಿರಾಟ ತೊಂದರೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಗಂಟಲು ಕೂಡ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಿಮ್ಮ ಒಂದು ಶ್ವಾಸಕೋಶ ಏನಿದೆ ಫುಲ್ ಡೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಈ ಒಂದು ಕಾರಣಕ್ಕೆ ಈ ಒಂದು ವೈರಸ್ ಏನಿದೆ ತುಂಬಾ ಡೆಡ್ಲಿ ವೈರಸ್. ಗಾಳಿಯಿಂದ ಸ್ಪ್ರೆಡ್ ಆಗುತ್ತೆ, ಜೊತೆ ನಿಮ್ಮ ಶ್ವಾಸಕೋಶನ ನಿಷ್ಕ್ರಿಯ ಮಾಡುತ್ತೆ. ಇದರಿಂದ ನಿಮಗೆ ಉಸಿರಾಡಕ್ ಆಗಲ್ಲ, ನಿಮ್ಮ ಜೀವ ಹೋಗುವಂತ ಚಾನ್ಸಸ್ ಇರುತ್ತೆ. ಇದು ಈ ಒಂದು ಕೊರೋನಾ ವೈರಸ್ ನ ಮೇನ್ ಡೆಡ್ಲಿ ಒಂದು ಸಿಂಪ್ಟಮ್, ಅಂದ್ರೆ ಡೆಡ್ಲಿ ಒಂದು ಪವರ್. ಈ ಒಂದು ಡೆಡ್ಲಿ ವೈರಸ್ ನ ಯಾವ ರೀತಿ ಈ ಒಂದು ಟೆಕ್ನಾಲಜಿ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದೆ ಅಂತ ನೋಡೋದಾದ್ರೆ, 1920 ಇದೇ ತರ ಒಂದು ಸ್ಪ್ಯಾನಿಶ್ ಫ್ಲೂ ಅನ್ನೋ ಒಂದು ವೈರಸ್ ಬಂದಿತ್ತು. ಈ ಒಂದು ವೈರಸ್ ಬಂದಾಗ 50-100 million ಅಷ್ಟು ಜನ ಜೀವ ಕಳ್ಕೊಂಡಿದ್ರು. It's estimated that the mortality rate of the pandemic was between 10-20% and that it killed between 50-100 million people worldwide. ಸೋ ಈ ಒಂದು ವೈರಸ್ ಆ ಒಂದು ಟೈಮ್ ಅಲ್ಲಿ ಕಂಡುಹಿಡಿಬೇಕಾದ್ರೆ, ಈ ಒಂದು ವೈರಸ್ ಗೆ ಒಂದು ವ್ಯಾಕ್ಸಿನ್ ಕಂಡುಹಿಡಿಬೇಕಾದ್ರೆ ಮಿನಿಮಮ್ ಒಂದು 2-3 ವರ್ಷ 4 ವರ್ಷ ಟೈಮ್ ಬೇಕಾಗ್ತಿತ್ತು. ಈ ಒಂದು ಟೈಮ್ ನಲ್ಲಿ ನಮಗೆ ಟೆಕ್ನಾಲಜಿ ತುಂಬಾನೇ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಈ ವೈರಸ್ ಗೆ ಒಂದು ವ್ಯಾಕ್ಸಿನ್ ಕಂಡುಹಿಡಿಯೋದಕ್ಕೆ ಈ ಒಂದು ಟೈಮ್ ಏನಿದೆ ತುಂಬಾನೇ ರೆಡ್ಯೂಸ್ ಮಾಡುತ್ತೆ. ಯಾವ ರೀತಿ ಅಂತ ನಾವು ನೋಡೋದಾದ್ರೆ, ವೈರಸ್ ಗೆ ಯಾವತ್ತು ಕೂಡ ಯಾವ ರೀತಿ ವ್ಯಾಕ್ಸಿನ್ ಕಂಡುಹಿಡಿತಾರೆ ಅಂದ್ರೆ, ಈ ಒಂದು ವೈರಸ್ ನ ಒಂದು ಒಳಗಡೆ RNA ಅನ್ನೋ ಒಂದು ಐಟಮ್ ಒಂದು ಡಾಟಾ ಇರುತ್ತೆ. ಆ ಒಂದು ಡಾಟಾನ ತಗೊಂಡು ಕಂಪ್ಯೂಟರ್ ನಲ್ಲಿ ಫೀಡ್ ಮಾಡಿ ಸೇಮ್ ಅದೇ ತರ ಒಂದು RNA ಡಾಟಾನ ಬಾಡಿಗೆ ಇಂಜೆಕ್ಟ್ ಮಾಡ್ತಾರೆ. ಒಬ್ಬ ಹೆಲ್ತಿ ಇರುವಂತ ಒಬ್ಬ ಮನುಷ್ಯನ ಬಾಡಿಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಈ RNA ಯೂಸ್ ಮಾಡ್ಕೊಂಡು ನಮ್ಮ ಒಂದು ದೇಹ ಏನ್ ಮಾಡುತ್ತೆ, ಇದಕ್ಕೆ ಆಂಟಿಬಯೋಟಿಕ್ ಏನಿದೆ ಅದನ್ನ ಕ್ರಿಯೇಟ್ ಮಾಡ್ಕೊಳುತ್ತೆ, ಬಾಡಿಲೇ ತಯಾರಿಸ್ಕೊಳುತ್ತೆ. ಒಂದು ಸಲ ಈ ಒಂದು RNA ಒಂದು ಡೀಟೇಲ್ಸ್ ನಮ್ಮ ಒಂದು ಬಾಡಿಗೆ ಸಿಕ್ಕಿದ್ರೆ, ಯಾವ ಒಂದು ವೈರಸ್ ಬಂದಿದ್ರು ಕೂಡ ಅದರ RNA ಒಂದು ಡೀಟೇಲ್ಸ್ ನಮ್ಮ ಬಾಡಿಗೆ ಸಿಕ್ಕಿದ್ರೆ ಅದು ಆ ಒಂದು ವೈರಸ್ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಸೊ ಈ ಒಂದು ಕಾರಣದಿಂದ ನಿಮಗೆ ಈ ಒಂದು ವೈರಸ್ ಸಡನ್ ಆಗಿ ಬಂದಾಗ ಬಾಡಿಗೆ ಈ ಒಂದು ವೈರಸ್ ನ RNA ಗೊತ್ತಿರೋದಿಲ್ಲ. ಸೊ ಅದರ ಒಂದು RNA ಐಡೆಂಟಿಫೈ ಮಾಡಿ ಅದಕ್ಕೆ ಆಂಟಿಬಯೋಟಿಕ್ ತಯಾರಿಸೋಷ್ಟರಲ್ಲಿ ಇದು ಒಂದು ತನ್ನ ಕೆಲಸ ಏನಿದೆ, ಶ್ವಾಸಕೋಶನ ನಿಷ್ಕ್ರಿಯ ಮಾಡುವಂತಹ ಕೆಲಸ ಏನಿದೆ ಅದನ್ನ ಮಾಡಾಗಿರುತ್ತೆ. ಸೊ ನಿಮ್ಮ ಒಂದು ಜೀವ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಕ್ಕೆ ಆಂಟಿಬಯೋಟಿಕ್ ನ ಇದೇ ರೀತಿ ಡಾಟಾನ ಯೂಸ್ ಮಾಡಿಕೊಂಡು ಸಾಫ್ಟ್ವೇರ್ ನ ಯೂಸ್ ಮಾಡಿಕೊಂಡು RNA ಕಂಡುಹಿಡಿದು ನಿಮ್ಮ ಒಂದು ಬಾಡಿಗೆ ಮೆಡಿಸಿನ್ ನ ಮೂಲಕ ಇಂಜೆಕ್ಟ್ ಮಾಡ್ತಾರೆ. ಸೊ ನಿಮ್ಮ ಒಂದು ಬ್ರೈನ್ ಗೆ ಗೊತ್ತಾಗುತ್ತೆ RNA ಅಲ್ಲಿ ಏನೇನ್ ಡಾಟಾ ಇದೆ, ಈ ಒಂದು ವೈರಸ್ ಗೆ ಯಾವ ತರ ಒಂದು ಆಂಟಿಬಯೋಟಿಕ್ಸ್ ನ ಕಂಡುಹಿಡಬೇಕು ಅನ್ನೋ ಒಂದು ವಿಷಯ RNA ನಮ್ಮ ಒಂದು ಬಾಡಿಗೆ ಗೊತ್ತಾಗುತ್ತೆ. ಇದರಿಂದ ನಮ್ಮ ಒಂದು ಬಾಡಿ ಈ ಒಂದು ವೈರಸ್ ಜೊತೆ ಫೈಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನೀವೇನಾದ್ರು ಈ ಒಂದು ವೈರಸ್ ಇನ್ಫೆಕ್ಟ್ ಆದಾಗ ನೀವೇನಾದ್ರು ಹಾಸ್ಪಿಟಲ್ ಗೆ ಹೋದ್ರೆ, ನಿಮ್ಮ ಒಂದು ಒಬ್ಬ ವ್ಯಕ್ತಿಯನ್ನ ಈ ಒಂದು ವೈರಸ್ ಗೆ ಇನ್ಫೆಕ್ಟ್ ಆಗಿದಾನೆ ಇಲ್ವ ಅಂತ ಕಂಡುಹಿಡಿಬೇಕು ಅಂತಂದ್ರೆ ಮಿನಿಮಮ್ 1.5 ಗಂಟೆಗಿಂತ ಹೆಚ್ಚು ಸಮಯ ತಗೊಳುತ್ತೆ. ಸೊ ಈ ಒಂದು ವೈರಸ್ ತುಂಬಾನೇ ಲಕ್ಷಾಂತರ ಜನಕ್ಕೆ ಹರಡ್ತಾ ಇರೋದ್ರಿಂದ ಎಲ್ಲರಿಗೂ ಕೂಡ ಟೈಮ್ ಕೊಡೋದಕ್ಕೆ ಆಗೋದಿಲ್ಲ. ಬಟ್ ಚೈನಾದಲ್ಲಿ ಏನ್ ಮಾಡಿದ್ರು ಅಂದ್ರೆ, ಈ ಒಂದು ವೈರಸ್ ಸ್ಪ್ರೆಡ್ ಆಗ್ತಾ ಇದ್ದಂಗೆ ಅಲಿಬಾಬಾ ವೆಬ್ಸೈಟ್ ನಿಮಗೆ ಗೊತ್ತಿರಬಹುದು, ಇಡೀ ಪ್ರಪಂಚದಲ್ಲೇ ತುಂಬಾನೇ ಒಂದು ಥಿಂಗ್ಸ್ ನ ಸೆಲ್ ಮಾಡುವಂತ ಒಂದು ದೊಡ್ಡ ವೆಬ್ಸೈಟ್. ಈ ಒಂದು ವೆಬ್ಸೈಟ್ ಕಡೆಯಿಂದ ಒಂದು AI ಆಲ್ಗಾರಿದಮ್ ರೆಡಿ ಮಾಡಿದ್ರು. ಈ ಒಂದು ಆಲ್ಗಾರಿದಮ್ ಏನ್ ಮಾಡ್ತಾ ಇತ್ತು ಅಂದ್ರೆ, ನೀವು ಒಬ್ಬ ವ್ಯಕ್ತಿಯನ್ನ ಒಂದು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ತು, AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿತ್ತು ಅದ್ರ ಮುಂದೆ ತಗೊಂಡು ನಿಲ್ಸಿದ್ರೆ, ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಒಂದು ವೈರಸ್ ನ ಸಿಂಪ್ಟಮ್ಸ್ ಯಾವ ತರ ಇರುತ್ತೆ, ಈ ವ್ಯಕ್ತಿ ಯಾವ ತರ ರಿಯಾಕ್ಟ್ ಮಾಡ್ತಾನೆ, ಬಾಡಿಯಲ್ಲಿ ಆಗುವಂತಹ ಒಂದು ಏರುಪೇರುಗಳು ಏನೇನಿರುತ್ತೆ, ಇವನ್ನೆಲ್ಲ ಒಂದು ತಾನಾಗೆ ಕಲಿತು ಆ ಒಂದು ಸಾಫ್ಟ್ವೇರ್ ಕಲಿತು
ಆ ಒಂದು ಡೀಟೇಲ್ಸ್ ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಯಾವ್ದಾದ್ರು ವ್ಯಕ್ತಿ ಮುಂದೆ ಒಂದು ವ್ಯಕ್ತಿಯನ್ನ ತಗೊಂಡಾಗ ಅಲ್ಲಿ ನಿಲ್ಲಿಸಿದಾಗ ಆ ವ್ಯಕ್ತಿಯಲ್ಲಿ ಇರುವಂತಹ ಒಂದು ಸಿಂಪ್ಟಮ್ಸ್ ಆಗಿರ್ಬೋದು, ಆ ವ್ಯಕ್ತಿಯ ಬಾಡಿಯಲ್ಲಿ ಆಗಿರುವಂತಹ ಏರುಪೇರುಗಳನ್ನ ಗಮನಿಸಿ ಅದೇ ಟೆಸ್ಟ್ ಮಾಡಿ ಜಸ್ಟ್ 15 seconds ಅಲ್ಲಿ ನಿಮಗೆ ಆ ಒಬ್ಬ ವ್ಯಕ್ತಿ ಈ ಒಂದು ಕೊರೋನಾ ವೈರಸ್ ಇಂದ ಇನ್ಫೆಕ್ಟ್ ಆಗಿದಾನೋ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇತ್ತು. ಆ ಒಂದು ಸಾಫ್ಟ್ವೇರ್ ನ ರೆಡಿ ಮಾಡಿದ್ರು. CT scans can be interpreted in 20 seconds with 96% accuracy. So even the kind ಒಂದು ಚೈನಾದಲ್ಲಿ ತುಂಬಾನೇ ಸ್ಪೀಡ್ ಅಲ್ಲಿ ಈ ಒಂದು ವೈರಸ್ ನ ಕೀಲ್ ಮಾಡೋದಕ್ಕೆ ಹೆಲ್ಪ್ ಆಯ್ತು. ಮತ್ತೆ ತುಂಬಾ ಜನ ಸತ್ರು ಅದರಲ್ಲಿ, ತುಂಬಾನೇ ಒಂದು ಫೇಕ್ ನ್ಯೂಸ್ ಎಲ್ಲ ಕೊಟ್ಟರು ಚೈನಾದಲ್ಲಿ ಇಷ್ಟೊಂದು ಜನ ಸತ್ತಿಲ್ಲ ಅಂತ, ಬಟ್ ತುಂಬಾ ಜನ ಸತ್ರು ಆದ್ರೂ ಕೂಡ ಬೇಗ ಅವರು ಬೇರೆ ಇನ್ಫೆಕ್ಟ್ ಆಗಿರುವಂತಹ ವ್ಯಕ್ತಿಗಳನ್ನ ಕಂಡುಹಿಡಿಯೋದಕ್ಕೆ ಹೆಲ್ಪ್ ಆಯ್ತು. ಈ ಒಂದು AI ಏನಿತ್ತು ಅದು 96% ಆಕ್ಯುರೇಟ್ ಆಗಿ ಐಡೆಂಟಿಫೈ ಮಾಡ್ತಾ ಇತ್ತು ಒಬ್ಬ ವ್ಯಕ್ತಿ ಇನ್ಫೆಕ್ಟ್ ಆಗಿದಾನೋ ಇಲ್ವಾ ಅನ್ನೋದ್ರ ಬಗ್ಗೆ 96% ಆಕ್ಯುರೇಟ್ ಆಗಿ ಕೆಲಸ ಮಾಡ್ತಾ ಇದೆ. ಮತ್ತೆ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ಸ್ ಗಳು ತುಂಬಾನೇ ಕಡಿಮೆ ಇದ್ದಾರೆ. ಅಂದ್ರೆ ಈ ಒಂದು ವೈರಸ್ ಒಬ್ಬ ಡಾಕ್ಟರ್ ಗೆ ಇನ್ಫೆಕ್ಟ್ ಆದ್ರೆ ಆ ಒಬ್ಬ ಡಾಕ್ಟರ್ ಇಂದ ಬಾಕಿ ಇರುವಂತಹ ಎಲ್ಲಾ ಡಾಕ್ಟರ್ ಗೂ ಇನ್ಫೆಕ್ಟ್ ಆಗುವಂತಹ ತುಂಬಾನೇ ಒಂದು ಡೇಂಜರ್ ಸಿಚುವೇಶನ್ ಇರುತ್ತೆ ನಮಗೆ. ಅಂದ್ರೆ ಈಗ ಈ ಒಂದು ಟೈಮ್ ಅಲ್ಲಿ ಡಾಕ್ಟರ್ಸ್ ಇದನ್ನೆಲ್ಲ ನಮಗೆ ಇನ್ಫೆಕ್ಟ್ ಆಗಿದೀವಿ ಇಲ್ವ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಬೇಕು. ಸೊ ಒಬ್ಬ ಡಾಕ್ಟರ್ ಏನೋ ಮಿಸ್ ಆಗಿ ಈ ಒಂದು ವೈರಸ್ ಇಂದ ಇನ್ಫೆಕ್ಟ್ ಆದ್ರೆ ಆ ಒಬ್ಬ ಡಾಕ್ಟರ್ ಇನ್ನೊಬ್ಬ ಡಾಕ್ಟರ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಆ ಒಬ್ಬ ಡಾಕ್ಟರ್ ಇಂದ ಇನ್ನೊಬ್ಬ ಡಾಕ್ಟರ್ ಗೆ ಈ ಒಂದು ವೈರಸ್ ಸ್ಪ್ರೆಡ್ ಆಗಿ ಎಲ್ಲಾ ಡಾಕ್ಟರ್ಸ್ ಗಳಿಗೂ ಸಮೇತ ಈ ಒಂದು ವೈರಸ್ ಸ್ಪ್ರೆಡ್ ಆಗುವ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಎಲ್ಲಾ ದೇಶಗಳಲ್ಲೂ ಕೂಡ ಯಾವ ರೀತಿ ಈ ಒಂದು ಟೆಸ್ಟಿಂಗ್ ನ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವೊಬ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಿದ್ರೆ, ಕೆಲವೊಬ್ರು ನಾರ್ತ್ ಕೊರಿಯಾದಲ್ಲಿ ಡಾಕ್ಟರ್ ಒಂದ್ ರೂಮಲ್ಲಿ ಇದ್ರೆ ಪೇಷಂಟ್ ಇನ್ನೊಂದು ರೂಮಲ್ಲಿ ಇರ್ತಾರೆ, ರಬ್ಬರ್ಸ್ ನ ಒಂದು ಹ್ಯಾಂಡ್ಸ್ ಬರುತ್ತೆ, ಆ ಒಂದು ಹ್ಯಾಂಡ್ಸ್ ನ ಮೂಲಕ ಈ ಒಬ್ಬ ವ್ಯಕ್ತಿಯ ಟೆಸ್ಟಿಂಗ್ ನ ಮಾಡೋದು. ಈ ತರ ಒಂದು ಸೇಫ್ಟಿನ ಡಾಕ್ಟರ್ಸ್ ಜೀವಗಳಿಗೆ ತುಂಬಾನೇ ಸೇಫ್ಟಿನ ನೋಡ್ಕೊಂಡು ಮಾಡ್ತಾ ಇದಾರೆ. ಈ ಒಂದು ಟೈಮ್ ನಲ್ಲಿ ಡಾಕ್ಟರ್ಸ್ ಜೀವ ಏನಿದೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಜೀವ ಆಗಿರುತ್ತೆ. ಯಾಕಂದ್ರೆ ಅವರಿದ್ರೆ ಬೇರೆಯವರಿಗೆ ಒಂದು ಟೆಸ್ಟಿಂಗ್ ಮಾಡೋದಕ್ಕಾಗ್ಲಿ ಅಥವಾ ಅವರಿಗೆ ಒಂದು ಮೆಡಿಸಿನ್ ನ ಕಂಡಿಡಿಯೋದಕ್ಕಾಗ್ಲಿ ಹೆಲ್ಪ್ ಆಗುತ್ತೆ. ಆ ವ್ಯಕ್ತಿಗಳು ತುಂಬಾನೇ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ಈ ಒಂದು ಸೇಫ್ಟಿ ಮೆಜರ್ಸ್ ಎಲ್ಲ ತಗೊಳ್ತಾ ಇದಾರೆ. ಬಿಲ್ ಗೇಟ್ಸ್ ಮತ್ತೆ ಮಾರ್ಕ್ ಜುಕರ್ಬರ್ಗ್ ಏನಿದ್ದಾರೆ, ಅವರು ಕೂಡ ತಮ್ಮ ಸ್ವಂತ ಆರ್ಗನೈಸೇಷನ್ ಏನಿದೆ ಒಂದು ಈ ಒಂದು ಸೈಂಟಿಫಿಕ್ ಆರ್ಗನೈಸೇಷನ್, ಅದರ ಮೂಲಕ ಕೂಡ ಈ ಒಂದು ಸಾಫ್ಟ್ವೇರ್ ನ ಇನ್ನೂ ಇಂಪ್ಲಿಮೆಂಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಅವರು ಕೂಡ ಸಾಫ್ಟ್ವೇರ್ ನ ಇದೇ ತರ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಡುಹಿಡಿಯೋದಕ್ಕೆ ನೋಡ್ತಾ ಇದ್ದಾರೆ. ಹಾಗೆ ಕೆಲವೊಂದು ಮೊಬೈಲ್ ಆಪ್ ಗಳು ಕೂಡ ಬಂದಿದ್ದಾವೆ. ಈಗ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇನ್ಫೆಕ್ಟ್ ಆಗಿದ್ದಾನೆ ಅಂದ್ರೆ ಅವನ ಒಂದು ಮೊಬೈಲ್ You need to have your temperature taken and registered. And you must have an app on your phone into which you input your name, temperature, recent travel, and ID number. The information generates a color code. Yellow, green, three colors irutte. First ge neevu tumma safe agidira andre green agirutte. Neevu yavadadru oba virus infect agiruvanta vyakti hatra hodre aa ondu software automatically yellow ge turn agutte. ನೀವೇನಾದ್ರು ತುಂಬಾನೇ ಹತ್ರ ಕ್ಲೋಸ್ ಆಗಿದ್ದೀರಾ, ನಿಮಗೆ ಬಂದಿರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅನ್ಬೇಕಾದ್ರೆ ಆ ಒಂದು ಸಾಫ್ಟ್ವೇರ್ ಅಲ್ಲಿ ನಿಮ್ಮ ಒಂದು ಆ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಒಂದು ಆಪ್ ಅಲ್ಲಿ ರೆಡ್ ಆಗಿರುತ್ತೆ. ಸೊ ಈ ಒಂದು ಆಪ್ ನ ಯೂಸ್ ಮಾಡ್ಕೊಂಡು ಚೈನಾದಲ್ಲೂ ಕೂಡ ಯಾವ ಒಂದು ಮಾಲ್ ಗೆ ಎಂಟರ್ ಆಗೋದಕ್ಕಾಗಿರ್ಬೋದು, ಬೇರೆ ಎಲ್ಲರೂ ಹೋಗ್ಬೇಕಾದ್ರೆ ಎಂಟ್ರಿ ಆಗುವಂತ ಎಂಟ್ರಿ ಆಗುವ ಮುಂಚೆ ಸೆಕ್ಯೂರಿಟಿ ಇದನ್ನ ಚೆಕ್ ಮಾಡಿ ಒಳಗೆ ಬಿಡ್ತಾ ಇದ್ರು. ಸೊ ಈ ಒಂದು ಕಾರಣದಿಂದ ಸ್ಪ್ರೆಡ್ ಆಗೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಫ್ಟ್ವೇರ್ ಹೆಲ್ಪ್ ಮಾಡ್ತಾ ಇತ್ತು. In Hangzhou, to go out of the community or to public activities, you need to have a green code. This green, yellow or red code is automatically decided through the system. It uses big data to decide whether you've been to affected districts or come into contact with those people. ಈ ಒಂದು ಕೊರೋನಾ ವೈರಸ್ ಗೆ ಮೆಡಿಸಿನ್ ನ ಈಗ ಒಬ್ಬ ಸೈಂಟಿಸ್ಟ್ ಕಂಡುಹಿಡಿಯಬೇಕು ಅಂತಂದ್ರೆ ಆ ಒಂದು ವೈರಸ್ ಗೆ ತುಂಬಾ ಅಂದ್ರೆ ಎಷ್ಟು ಡ್ರಗ್ಸ್ ಇದಾವೋ ಎಲ್ಲದನ್ನು ಕೂಡ ಆ ಒಂದು ವೈರಸ್ ನ ಮೇಲೆ ಅಪ್ಲೈ ಮಾಡಿ ಒಂದೊಂದು ವೈರಸ್ ಕೂಡ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮತ್ತೆ ಆ ವೈರಸ್ ನ ಮಾಡ್ಯೂಲ್ ನ ತಗೊಂಡ್ ಮಾಡೋದು ತುಂಬಾನೇ ಕಷ್ಟ. ಯಾಕಂದ್ರೆ ಲಕ್ಷಾಂತರ ಮೆಡಿಸಿನ್ಸ್ ಇದೆ, ಲಕ್ಷಾಂತರ ವೈರಸ್ ಗಳನ್ನ ಒಂದು ಮಾಡ್ಯೂಲ್ ನ ತಗೊಂಡ್ ಮಾಡೋದು ತುಂಬಾನೇ ಕಷ್ಟ. ಬಟ್ ಈ ಒಂದು ಕೊರೋನಾ ವೈರಸ್ ನ ಡೈರೆಕ್ಟ್ ಡಾಟಾ ಏನಿರುತ್ತೆ RNA ಡಾಟಾ ಮತ್ತೆ ಮಾಡ್ಯೂಲ್ ನ ಒಂದು ಸೂಪರ್ ಕಂಪ್ಯೂಟರ್ ಗೆ ಎಂಟರ್ ಮಾಡೋದ್ರ ಮೂಲಕ ಈ ಒಂದು ವೈರಸ್ ಗೆ ಯಾವ ತರ ಆಂಟಿಟ್ಯೂಡ್ ಮಾಡಬಹುದು ಮತ್ತೆ ಇರುವಂತಹ ಎಲ್ಲಾ ಒಂದು ಡ್ರಗ್ಸ್ ಮತ್ತೆ ಎಲ್ಲಾ ಒಂದು ಮೆಡಿಸಿನ್ಸ್ ನ ಒಂದು ಒರಿಜಿನಲ್ ಡಾಟಾ ಏನಿರುತ್ತೆ ಅದನ್ನ ಈ ಒಂದು ಸೂಪರ್ ಕಂಪ್ಯೂಟರ್ ಗೆ ಕೊಡೋದ್ರಿಂದ ಒಂದೇ ಒಂದು RNA ಡಾಟಾ ನ ಇಟ್ಕೊಂಡು ಈ ಒಂದು ಸೂಪರ್ ಕಂಪ್ಯೂಟರ್ ಇರುವಂತಹ ಎಲ್ಲಾ ಮೆಡಿಸಿನ್ ನ ಒಂದು ಡಾಟಾ ಜೊತೆ ಮ್ಯಾಚ್ ಮಾಡಿ ಯಾವ ಒಂದು ಮೆಡಿಸಿನ್ ಈ ಒಂದು ವೈರಸ್ ನ ಕಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತುಂಬಾನೇ ಕಡಿಮೆ ಸಮಯದಲ್ಲಿ ಅಂದ್ರೆ ನಾರ್ಮಲ್ ಮನುಷ್ಯ ಮಾಡಿದ್ರೆ ಇದು ಒಂದು ವರ್ಷ ಆಗುವಂತದ್ದು, ಈ ಒಂದು ಸೂಪರ್ ಕಂಪ್ಯೂಟರ್ ಬೈ ಒಂದು ತಿಂಗಳಲ್ಲಿ ಮಾಡುತ್ತೆ. ನಾರ್ಮಲ್ ಕಂಪ್ಯೂಟರ್ ಒಂದು ತಿಂಗಳು ಮಾಡುವಂತ ಕೆಲಸ, ಈ ಒಂದು ಸೂಪರ್ ಕಂಪ್ಯೂಟರ್ ಒಂದು ನಿಮಿಷದಲ್ಲಿ ಮಾಡುವಷ್ಟು ಕೆಪಾಸಿಟಿ ಈ ಒಂದು ಸೂಪರ್ ಕಂಪ್ಯೂಟರ್ ನಲ್ಲಿ ಇರುತ್ತೆ. ಸೊ ಎಲ್ಲಾ ಮೆಡಿಸಿನ್ ಗಳನ್ನ ತಗೊಂಡು ಈ ಒಂದು ಸೂಪರ್ ಕಂಪ್ಯೂಟರ್ ಮ್ಯಾಚ್ ಮಾಡ್ತಾ ಹೋಗುತ್ತೆ. ಮ್ಯಾಚ್ ಮಾಡಿ ಈ ಒಂದು ಕೊರೋನಾ ವೈರಸ್ ಜೊತೆ ಯಾವ ಯಾವ ಒಂದು ಮೆಡಿಸಿನ್ ವರ್ಕ್ ಆಗ್ಬೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಇದೇ ರೀತಿ ಟೆಸ್ಟ್ ಮಾಡಿದಾಗ 8,000 ಮೆಡಿಸಿನ್ಸ್ ನ ಈ ಒಂದು ಕೊರೋನಾ ವೈರಸ್ ಜೊತೆ ಫೈಟ್ ಮಾಡುತ್ತಾ ಅಂತ ಟೆಸ್ಟ್ ಮಾಡೋದಕ್ಕೆ ಈ ಒಂದು IBM ನ
ಸುಮಿತ್ ಅನ್ನೋ ಒಂದು ಸೂಪರ್ ಕಂಪ್ಯೂಟರ್ ಗೆ ಈ ಒಂದು ಡಾಟಾನ ಕೊಡ್ತಾರೆ. 8,000 ಮೆಡಿಸಿನ್ಸ್ ಜೊತೆಲಿ ಈ ಒಂದು ಕೊರೋನಾ ವೈರಸ್ ನ ಆರ್ ಎನ್ ಎ ಒಂದು ಡಾಟಾನ ಕೊಡ್ತಾರೆ. ಈ ಒಂದು ಆರ್ ಎನ್ ಎ ಡಾಟಾನ ಇಟ್ಕೊಂಡು ಇಡೀ ಮೆಡಿಸಿನ್ ಎಲ್ಲ 8,000 ಮೆಡಿಸಿನ್ಸ್ ನ ಕಂಪೇರ್ ಮಾಡಿ 77 ಒಂದು ಡ್ರಗ್ಸ್ ನ ಹೆಸರು ಮತ್ತೆ ಡಾಟಾನ ಈ ಒಂದು ಸೂಪರ್ ಕಂಪ್ಯೂಟರ್ ಕೊಡುತ್ತೆ. ಈ 77 ಡ್ರಗ್ಸ್ ಮತ್ತೆ ಡಾಟಾ ಇದೆ, ಇದರ ಮೂಲಕ ಈ ಒಂದು ವೈರಸ್ ನ ಕಿಲ್ ಮಾಡುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಈ 77 ಮೆಡಿಸಿನ್ಸ್ ನ ಯೂಸ್ ಮಾಡಿಕೊಂಡು ಈಗ ಸೈಂಟಿಸ್ಟ್ ವರ್ಕ್ ಮಾಡ್ತಿದ್ದಾರೆ. ಆ 77 ಮೆಡಿಸಿನ್ಸ್ ಅಲ್ಲಿ ಯಾವ ಒಂದು ಮೆಡಿಸಿನ್ಸ್ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಮತ್ತೆ ಯಾವುದೇ ರೀತಿ ಮನುಷ್ಯನ ದೇಹಕ್ಕೆ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಕೊಡೋದಿಲ್ಲ ಅಂದ್ರೆ ಒಂದು ಏನಾದ್ರು ಸೈಡ್ ಎಫೆಕ್ಟ್ ಕೊಡೋದಿಲ್ಲ ಅದನ್ನ ಟೆಸ್ಟ್ ಮಾಡಿ ಕೊಡ್ಬೇಕಾಗುತ್ತೆ. ಅದಕ್ಕೂ ಕೂಡ ಇನ್ನು 2-3 ತಿಂಗಳ ಟೈಮ್ ತಗೊಳುತ್ತೆ. ಅಲ್ಲಿ ತನಕ ಎಲ್ಲರೂ ಮನೆಯಲ್ಲೇ ಇದ್ದು ನಾವು ಸೇಫ್ ಆಗಿರೋಷ್ಟು ನಮಗೆ ಒಳ್ಳೇದು. ಯಾಕಂದ್ರೆ ಆ ಒಂದು ವೈರಸ್ ನಮಗೆ ಇನ್ಫೆಕ್ಟ್ ಆಯ್ತು ಅಂದ್ರೆ ಅದಕ್ಕೆ ಮೆಡಿಸಿನ್ ಇಲ್ಲ. ಕೆಲವೊಬ್ರು ತುಂಬಾನೇ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿತ್ತು, ಕೆಲವೊಂದು ಸಿಚುವೇಶನ್ ಅಲ್ಲಿ ಅವ್ರ ಬಾಡಿಲಿ ಯಾವ್ದೋ ಒಂದು ಕೆಪಾಸಿಟಿ ಅಂತ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋ ಕಾರಣದಿಂದ ಅವ್ನ್ ಬಚಾವ್ ಆಗ್ತಾ ಇರಬಹುದು. ಬಟ್ ಇದರಲ್ಲಿ ತುಂಬಾನೇ ಈ ಲಕ್ಷಾಂತರ ಜನ ಇರೋದ್ರಿಂದ ಲಕ್ಷಾಂತರ ಜನದಲ್ಲಿ 2% ಅಂದ್ರೂ ಕೂಡ ತುಂಬಾನೇ ಒಂದು ದೊಡ್ಡ ಅಮೌಂಟ್, ದೊಡ್ಡ ನಂಬರ್ ಅಷ್ಟು ಜನ ಸಾಯ್ತಾರೆ. ಸೊ ಈ ಒಂದು ಕಾರಣಕ್ಕೆ ನೀವು ನಾನ್ ತುಂಬಾ ಸ್ಟ್ರಾಂಗ್ ಅಂತ ಮಾಡೋದಕ್ಕೆ ಹೋಗ್ಬೇಡಿ. ಕೆಲವೊಬ್ರು ನಾನು ಎಲ್ಲಾ ವೈರಸ್ ಗಳ ಜೊತೆ ಫೇಸ್ ಮಾಡ್ತೀನಿ ನನಗೆ ಹೆದರಿಕೆ ಇಲ್ಲ ಅಂತ ರೋಡಲ್ಲೆಲ್ಲ ಓಡಾಡ್ತಿದ್ದಾರೆ, ಅಂತವ್ರು ತುಂಬಾ ಧೈರ್ಯವಂತ ಯಾರು ಇದ್ರೆ ಫಸ್ಟ್ ಅಲ್ಲಿ ಹೋಗಿ ಮೆಡಿಕಲ್ ಮೇನ್ ಮೆಂಬರ್ಸ್ ಇದಾರೆ ಅವ್ರಿಗೆ ಹೆಲ್ಪ್ ಮಾಡಿ. ನಿಮ್ಗೆ ಅಷ್ಟೊಂದು ಧೈರ್ಯ ಇದೆ ಅಂದ್ರೆ ಆ ರೋಗಿಗಳ ಜೊತೆ ಹೋಗಿ ಅಲ್ಲಿ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡಕ್ ಆಗುತ್ತಾ, ಅಲ್ಲಿ ಏನಾದ್ರು ಕೆಲ್ಸಗಳಿದ್ರೆ ನೀವು ಮಾಡಿ ನಿಮ್ ಧೈರ್ಯ ಅಲ್ಲಿ ತೋರಿಸಿ, ಇಲ್ಲಿ ರೋಡಲ್ಲಿ ಓಡಾಡಿ ಅಲ್ಲಿ ಇಲ್ಲಿ ಪಾರ್ಟಿ ಮಾಡಿ ನಿಮ್ ಧೈರ್ಯ ತೋರ್ಸೋದಕ್ ಹೋಗ್ಬೇಡಿ. ಅಷ್ಟು ಧೈರ್ಯ ಇರೋರು ಫಸ್ಟ್ ಈ ಕೆಲ್ಸ ನಾ ಮಾಡಿ ಅಲ್ಲಿ ಹೋಗಿ ಏನ್ ಡಾಕ್ಟರ್ಸ್ ಇದಾರೆ ಅವರ ಒಂದು ಜೀವನ ಸೇವ್ ಮಾಡಿ ನಿಮ್ಮ ಒಂದು ಏನು ಕೆಲಸ ಇದೆ ಅಲ್ಲಿ ಅವ್ರಿಗೆ ಮಾಡಿ ತೋರಿಸಿ, ಅವಾಗ ನಿಮ್ಮ ಧೈರ್ಯನ ಇಡೀ ನಿಮ್ ಊರಲ್ಲ ಇಡೀ ನಿಮ್ ಪ್ರಪಂಚನೇ ಒಪ್ಕೊಳ್ಳುತ್ತೆ. ನೀವು ಆ ಒಂದು ಕೆಲಸ ಮಾಡೋದನ್ನ ಬಿಟ್ಟು ಇಲ್ಲಿ ರೋಡಲ್ಲಿ 4 ಜನಗಳ ಮುಂದೆ ಓಡಾಡಿ ನಾನು ಎಲ್ಲಾ ಶಕ್ತಿ ನನಗಿದೆ ನಾನು ಯಾವ್ದಕ್ಕೂ ಎದರಲ್ಲ ಅಂತ ತೋರಿಸ್ಕೊಂಡು 4 ಜನಗಳ ಮುಂದೆ ಒಳ್ಳೆಯವರಾಗೋದಕ್ಕಿಂತ ಇಡೀ ಪ್ರಪಂಚಕ್ಕೆ ಒಳ್ಳೆಯವರಾಗಬೇಕು ಅಂತಂದ್ರೆ ಹೋಗಿ ಅಲ್ಲಿ ರೋಗ ಇನ್ಫೆಕ್ಟ್ ಆಗಿರುವಂತಹ ವ್ಯಕ್ತಿಗಳಿಗೆ ಏನ್ ಡಾಕ್ಟರ್ಸ್ ಹೆಲ್ಪ್ ಮಾಡ್ತಾ ಇದಾರೆ ಮೆಡಿಸಿನ್ಸ್ ನ ಕೊಡ್ತಾ ಇದಾರೆ ಅವ್ರ ಜೊತೆ ಹೋಗಿ ಸೇರ್ಕೊಂಡು ಅವ್ರ ಜೊತೆ ಹೆಲ್ಪ್ ಮಾಡಿ ನಿಮ್ಮ ಒಂದು ಕೆಪಾಸಿಟಿ ತೋರಿಸಿ ಅವಾಗ ಇಡೀ ಪ್ರಪಂಚನೇ ನಿಮ್ಮನ್ನು ಹೋಗ್ಬಿಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮಗೆ ಈ ಒಂದು ಟೆಕ್ನಾಲಜಿ ಯಾವ ರೀತಿ ಈ ಒಂದು ವೈರಸ್ ಜೊತೆ ಫೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಮಿಸ್ಟೀರಿಯಸ್ ನೈಟ್ಸ್ ಅಂತ ಒಂದು ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಮತ್ತೆ ಈ ಒಂದು ಪ್ರಪಂಚದಲ್ಲಿ ನಡೆಯುವಂತ ಒಂದು ಮಿಸ್ಟೀರಿಯಸ್ ವಿಷಯಗಳನ್ನ ನಿಮ್ ಮುಂದೆ ತಂದು ಬರುವಂತಹ ವಿಡಿಯೋಸ್ಗಳನ್ನು ಕೂಡ ಮಾಡ್ತಾ ಇದ್ದೀನಿ. ಆ ಒಂದು ವಿಡಿಯೋಸ್ಗಳು ಕೂಡ ನೀವು ನನ್ನ ಒಂದು ಚಾನಲ್ನಲ್ಲಿ ಹೋಗಿ ಚೆಕ್ ಮಾಡಬಹುದು. ಅದಕ್ಕೆ ಅಂತ ಸಪರೇಟ್ ಪ್ಲೇಲಿಸ್ಟ್ ಮಾಡಿದ್ದೀನಿ. ನಿಮಗೆ ಆ ಒಂದು ವಿಡಿಯೋಸ್ನ ನೋಡಿ ಟೈಮ್ ಪಾಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.